ಹೌದಯ್ಯ ಮಕ್ಕಳೆ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದು ತಿಳ್ಕೊತೀವಿ. ಎಲ್ಲರೂ ಆರೋಗ್ಯದಿಂದ ಇರಿ ಅಂತಂದು ತಿಳ್ಕೊಂಡ ಈಗ ನಾನು ನಿಮ್ಮ ಕನ್ನಡ ಶಿಕ್ಷಕಿ. ನಾವೀಗ ಕನ್ನಡದಲ್ಲಿ ಮೊದಲನೇ ಪಾಠ ಯಾವುದಿದೆ, ಒಂದನೇ ಪದ್ಯವನ್ನು ಈಗ ಅಭ್ಯಾಸ ಮಾಡೋಣಂತ. ಎಲ್ಲರೂ ನಿಮ್ಮ ನಿಮ್ಮ ಕನ್ನಡ ಬುಕ್ಕಗಳನ್ನು ತೆರೆದು ನಿಮ್ಮ ಮುಂದೆ ಇಟ್ಕೊಳ್ಳಿ. ಈಗ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಈಗ ಮೊದಲಿಗೆ ನಿಮಗೆ ಮೊದಲನೇ ಏನೈತಿ, ಒಂದನೇ ಪದ್ಯದಲ್ಲಿ ಒಂದನೇ ಪದ್ಯ ಈ ಪಾಠದಲ್ಲಿ ನೋಡೋಣ. ಮೊದಲೇದು ಪಾಠ ಮೂಲ ಚಟುವಟಿಕೆ ಅಂತಂದೈತಿ, ಚಿತ್ರ ತೋರಿಸಿ ಪದ ಹೇಳಿಸಿ ಅಂತಂದೈತಿ. ಮೊದಲೇದು ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಪಾಠದಲ್ಲಿ, ನಿಮ್ಮ ಕನ್ನಡ ಪುಸ್ತಕದಲ್ಲಿ. ಮೊದಲೇದಾಗಿ ನೋಡ್ಕೊಳ್ಳಿ ಏನೈತಿ. ಮೊದಲೇದು ಒಂದು ಮಹಿಳೆ ಚಿತ್ರ ಕೊಟ್ಟಿದ್ದಾರೆ. ಅಲ್ಲಿ ಏನು, ಯಾರು ತಾಯಿ, ತಾಯಿ ಗೊತ್ತಲ್ಲ ನಿಮ್ಮ ಅಮ್ಮ ಅಂತಾರಲ್ಲ ಅವರು ತಾಯಿ. ಎರಡನೇ ಚಿತ್ರ ಯಾವುದಿದೆ, ರೈತ, ರೈತನ ಚಿತ್ರ. ರೈತ ಅಂದರೆ ಯಾರು, ನಮಗೆ ಉಣ್ಣೋದಕ್ಕೆ ಅಕ್ಕಿ ಬೇಳೆ ಇಂಥವೆಲ್ಲ ಬೆಳೆಯುವಂತಹ ಒಬ್ಬ ರೈತ, ಅವರಿಗೆ ರೈತ ಅಂತಂದು ಕರಿತೀವಿ. ಆಮೇಲೆ ವೈದ್ಯ, ವೈದ್ಯ ಅಂದರೆ ಯಾರು, ಡಾಕ್ಟರ್. ನಮ್ಗೆ ಏನೇ ಕಾಯಿಲೆ ಬಂದರೂ ಸಹಿತ ವಾಸಿ ಮಾಡುವಂತಾರೆ ಯಾರಂದ್ರೆ ವೈದ್ಯರು. ಆಮೇಲೆ ಯಾವುದಿದೆ, ಸೈನಿಕ, ಸೈನಿಕ ಅಂದರೆ ನಮ್ಮ ದೇಶವನ್ನು ಕಾಯುವಂತಹ ಒಬ್ಬ ವೀರ ಯೋಧ. ಆಮೇಲೆ ತಂದೆ ಅಂದರೆ ನಮ್ಮನ್ನು ಸಾಕಿ ಸಲಹಿ ಅಂತದ ತಂದೆ. ಗೊತ್ತಾಯ್ತಾ ಮಕ್ಕಳೇ, ಈಗ ಪಾಠವನ್ನು ಒಂದನೇ ಪದ್ಯ ನಾನೀಗ ಅದನ್ನು ರಾಗವಾಗಿ ಹಾಡ್ತೀನಿ, ನೀವು ಅದೇ ರೀತಿಯಾಗಿ ಹಾಡೋದಕ್ಕೆ ಪ್ರಯತ್ನ ಮಾಡಿ. ಒಂದನೇದಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ. ನವ ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಮೈಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ
ಮಾಡಬೇಕು ಅವ್ರಿಗೆ ಸಹಿತ ವಂದನೆ. ಮುಂದಿದ್ದು ಬಗೆ ಬಗೆಯ ರೋಗವ ವಾಸಿ ಮಾಡುವ ವೈದ್ಯವೆ ಮಾಡುವ ವಂದನೆ. ಬಗೆ ಬಗೆಯ ರೋಗ ರೋಗ ಈಗ ಶೀತ ನೆಮ್ಮು ಕೆಮ್ಮು ನೆಗಡಿ ಇಂಥವೆಲ್ಲ ಬರ್ತಾವಲ್ಲ, ಇಂಥ ರೋಗವನ್ನ ವಾಸಿ ಮಾಡೋರು ಯಾರು? ಡಾಕ್ಟರ್ಸ್. ಡಾಕ್ಟರ್ಸ್ ಅಂತಂದ್ರೆ ಅವ್ರಿಗೆ ಏನಂತಾರೆ? ವೈದ್ಯರು ಅಂತ ಕರೀತಾರೆ. ಈ ವೈದ್ಯರು ಏನ್ ಮಾಡ್ತಾರೆ? ನಮ್ಮಲ್ಲಿರುವಂತ ಯಾವುದೇ ರೋಗಗಳಾಗಿವೆ, ನಿಮ್ಗೆ ಶೀತ ಆಯ್ತು ನೆಗಡಿ ಆಯ್ತು ಜ್ವರ ಬಂದು ಇಲ್ಲೆಲ್ಲ ಹೋಗ್ತೀರಿ ವೈದ್ಯರ ಕಡೆ ಹೋಗ್ತಿರಿಲ್ಲ, ಅವ್ರು ನಿಮ್ಗೆ ಗುಳಿಗೆ ಕೊಟ್ಟು ಆರೈಕೆ ಮಾಡಿ ನಿಮ್ಮನ್ನ ಆರಾಮ ಮಾಡಿ ಕಳಿಸ್ತಾರಿಲ್ಲ, ಹಂಗಾಗಿ ಮಕ್ಕಳೇ ನಾವೇನ್ ಮಾಡ್ತೀವಿ? ನಾವು ಡಾಕ್ಟರ್ಸ್ ಇನ್ನು ಸಹಿತ ವಂದನೆಯನ್ನ ಸಲ್ಲಿಸಬೇಕು. ಹಂಗಾಗಿ ಡಾಕ್ಟರಿಗೂ ನಮ್ಮ ವಂದನೆ, ವೈದ್ಯರಿಗೂ ಸಹಿತ ವಂದನೆ. ಪ್ರತಿಯೊಬ್ಬರಿಗೂ ವಂದನೆಯನ್ನ ಸಲ್ಲಿಸಬೇಕು, ವಂದನೆಯನ್ನ ನಮಸ್ಕಾರವನ್ನ ಮಾಡಬೇಕು. ನಮಗೆ ಯಾರೇ ಇರುವಂತ ನಮ್ಮ ಗುರು ಹಿರಿಯರು ಅವ್ರಿಗೆ ಆತು ನಮ್ಮ ತಂದೆ ತಾಯಿಗಳಿಗೆ ಆತು ವಂದನೆಯನ್ನ ಸಲ್ಲಿಸಬೇಕು. ಇಲ್ಲ ಈ ಪದ್ಯವನ್ನ ಇನ್ನೊಂದ್ಸರಿ ಹಾಕ್ತೀನಿ ಕೇಳ್ಕೊಳ್ಳಿ ಮಕ್ಕಳೇ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಬಾಲ್ಯದಲ್ಲಿ ಕಲಿಸಿ
ವಂದನೆ. ವಿದ್ಯಾಬುದ್ಧಿಯನ್ನು ಕಲಿಸಿದಂತಹ ಗುರುವಿಗೆ ವಂದನೆ. ನಿತ್ಯದೇ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ಹೇಳಿದ್ರೆ ರೈತಗೆ ಮಾಡುವೆ ವಂದನೆ. ಮುಂದಿನ ರೋಗ ವಾಸಿ ಮಾಡುವ ಡ್ಯಾಶ್ ಅಂತಂದ ಅಲ್ಲಿ ತಿನ್ಬೇಕು ವೈದ್ಯಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ಮಾಡುವ ಡ್ಯಾಶ್ ನಾಡಿನ ರಕ್ಷಣೆ ಮಾಡುವಂತ ಯಾರು ಯೋಧ. ಹಂಗಾಗಿ ನೋಡ್ತಾರೆ ಯೋಧಗೆ ಮಾಡುವೆ ವಂದನೆ. ಮುಂದಿನ ಹೇಳಿಲ್ಲ ಮಕ್ಕಳೇ ನೀವು ಮುಂದಿನ ಏನೇನು ನೋಡಿದ್ರೆ ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಅಂತದೆ. ಅಲ್ಲ ನಾನು ಈಗ ಬರೆದಿದ್ದೇನೆ ಆಮೇಲೆ ಏನು ಬರೀಬೇಕು ಏನು ಅಲ್ಲಿ ಹೇಳಬೇಕು ಅನ್ನೋದನ್ನು ಹೇಳ್ತೇನೆ. ನವಮಾಸ ಹೊತ್ತು ನನ್ನನ್ನು ನಿಮ್ಮ ನೀವು ಬುಕ್ಕದಲ್ಲಿ ಹಿಂದೆ ನೋಡು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಈ ರೀತಿಯಾಗಿ ಹಿಂದೆ ನೋಡ್ಕೊಂಡು ಹೇಳಬೇಕು. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈಕುರಿ ದುಡಿದು ನನ್ನನ್ನು ಸಲುಗಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾಬುದ್ಧಿ ಬಾಲ್ಯದಲ್ಲಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ನಾಡಿನ ರಕ್ಷಣೆ ನಿತ್ಯ ಮಾಡುವ ಯೋಧಗೆ ಮಾಡುವೆ ವಂದನೆ. ಯೋಧಗೆ ಮಾಡುವೆ ವಂದನೆ. ಇದನ್ನ ನೀವು ಒಂದು ಎರಡು ಮೂರು ಸಾರಿ ಓದ್ಕೋಬೇಕು. ಓದ್ಕೊಂಡು ಇದನ್ನ ಹೇಳಬೇಕು ಆ ಮಕ್ಕಳೇ. ಈಗ ಮುಂದಿನ ಪುಟವನ್ನು ತೆಗೆದು ಇಲ್ಲೇ ಕೆಲವೊಂದಿಷ್ಟು ಚಿತ್ರಗಳನ್ನ ತೋರಿಸಿದ್ದಾರೆ. ಚಿತ್ರಗಳನ್ನ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಇದರಲ್ಲಿ. ಚಿತ್ರಗಳನ್ನ ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ಅಂತ ಹೇಳಿದೆ. ಮತ್ತೆ ಅಲ್ಲೇನೈತಿ ಒಂದನೇ ಚಿತ್ರ ಏನೈತಿ ನೋಡಿ ನೋಡಿ. ಇದು ವೈದ್ಯ ಏನು ಮಾಡುತ್ತಿದ್ದಾರೆ ಅಂತ ಹೇಳಿದೆ. ಇಲ್ಲಿ ವೈದ್ಯರು ಏನು ಮಾಡ್ತಾರಪ್ಪ ನಿಮ್ಮ ಶುಶ್ರೂಷಣೆಯನ್ನು ಮಾಡ್ತಾರ ನಿಮಗೆ ಆರೈಕೆಯನ್ನು ಮಾಡ್ತಾರ ಅದನ್ನ ನೀವಿಲ್ಲೇ ನೀವೇ ಬರೀಬೇಕು. ಆಮೇಲೆ ಎರಡನೇ ರೈತರು ಏನು ಮಾಡುತ್ತಿದ್ದಾರೆ. ಇಲ್ಲೇ ರೈತ ಅಲ್ಲಿ ಎರಡು ಎತ್ತುಗಳಿದ್ದಾವ ರೈತ ಕೈಯಲ್ಲಿ ಏನೇ ಇಟ್ಕೊಂಡಿದ್ದಾನ ನೋಡ್ರಿ ನೇಗಿಲನ್ನು ಇಟ್ಕೊಂಡಿದ್ದಾನ. ಆಮೇಲೆ ಇಂದ ಮಹಿಳೆಯರು ಬುಟ್ಟಿಯನ್ನು ಹೊತ್ಕೊಂಡು ಹೊರಟಿದ್ದಾರೆ. ಅಲ್ಲಿ ಅವ್ರು ಏನು ಮಾಡಕತ್ತಾರ ಅವರು ಹೊಲವನ್ನ ಉಳುಮೆ ಮಾಡ್ತಿದ್ದಾರ. ಉಳುಮೆ ಮಾಡಕತ್ತಿರ್ತಾರ ಅವರು ಬೆಳೆಯನ್ನ ಬೆಳೀತಾರ. ಇದು ಮುಂದಿನ ಇಲ್ಲೇ ಏನ್ ಮಾಡ್ತಾರ ಈ ಚಿತ್ರವನ್ನ ನೋಡಿ ಗೊತ್ತಾಗ್ತಾರ ನೋಡಿ ನಿಮ್ಗೆ. ಹಾ ಅವರ್ಯಾರು ಗುರುಗಳು ಶಿಕ್ಷಕರು ಅಂತಂದ್ರೆ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಶಿಕ್ಷಕರು ಏನು ಮಾಡ್ತಾರಪ್ಪ ನಿಮ್ಗೆ ಶಿಕ್ಷಕರು ಕಲಿಸ್ತಾರೋದ್ರೆ ನಿಮ್ಗೆ ಪಾಠವನ್ನ ಕಲಿಸ್ತಾರ ವಿದ್ಯೆಯನ್ನ ಕಲಿಸ್ತಾರ ಬುದ್ಧಿಯನ್ನ ಕಲಿಸ್ತಾರ. ಹಂಗಾಗಿ ಬುದ್ಧಿಯನ್ನು ತುಂಬ ನಿಮ್ಗೆ ಹೇ ಯಾವ ರೀತಿಯಾಗಿ ನಾವು ಜೀವನದೊಳಗೆ ಮುಂದೆ ಬರಬೇಕು ಯಾವ ರೀತಿಯಾಗಿ ನಾವು ಜೀವನದಲ್ಲಿ ಬದುಕಬೇಕು ನಾವು ಏನೇ ಗೊತ್ತಿಲ್ಲ ಅಂದ್ರೆ ಅವರಿಂದ ನಾವು ತಿಳ್ಕೊಬಹುದು ಶಿಕ್ಷಕರಿಂದ. ಈಗ ಈ ಮೂರು ಏನಿದೆ ನೋಡ್ರಿ ಇಲ್ಲದಲ್ಲ ಈ ಮೂರು ಇಲ್ಲೇ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದನ್ನ ನೀವು ಏನ್ ಮಾಡ್ಬೇಕು ಬರಿಬೇಕು. ಬರೆದು ನನ್ಗೆ ವಾಟ್ಸಪ್ ಮೂಲಕ ಇಲ್ಲ ನಿಮ್ಮ ಇದ್ರ ಮೂಲಕ ಬರೆದು ನಮ್ಗೆ ತೋರಿಸ್ಬೇಕು ಆ ಮಕ್ಕಳು. ಇಷ್ಟು ಈ ಪಾಠದ್ದು. ಇದನ್ನ ಬರೆದು ನಮ್ಗೆ ಕಳಿಸಿ. ಆಮೇಲೆ ನೀವು ಪಾಠ ಕೇಳಿರಲ್ಲ ಇದನ್ನ ನೀವು
ಇಲ್ಲಿ ಶಿಕ್ಷಕರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅದನ್ನ ಬರೆದು ನೀವು ಕಳಿಸ್ಬೇಕು. ಇದನ್ನ ಪದೇ 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 ನೀವು ಓದೋದ್ರಿಂದ ಅದು ಹೆಚ್ಚು ಮನವರಿಕೆ ಆಗುತ್ತೆ ನಿಮ್ಗೆ. ಅಂದ್ರೆ ಆ ಪದ್ಯವನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗ್ತೈತಿ. ಹಾಗಾಗಿ ಈ ಪದ್ಯವನ್ನ ಪದೇ 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 ಓದಿ ಪ್ರಾಕ್ಟೀಸ್ ಮಾಡಿ ಮನೆಯೊಳಗೆ. ಆಮೇಲೆ ಕೊಟ್ಟಿರುವಂತಹ ಅಭ್ಯಾಸವನ್ನ ಅದನ್ನ ಪದೇ ಪದೇ ಓದ್ರಿ, ಓದಿ ತಿಳ್ಕೊಳ್ರಿ. ಅದು ಉಪವಾಸ ಹೊತ್ತು ಸಾಕಿದ ತಾಯಿಗೆ ವಂದನೆ, ಮೈ ಮುರಿ ತುಳಿದು ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಕಲಿಸಿ ಹರಿಸಿದ ಗುರುವಿಗೆ ವಂದನೆ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ರೋಗವಾಸಿ ಮಾಡುವ ವೈದ್ಯಗೆ ವಂದನೆ, ನಾಡಿನ ರಕ್ಷಣೆ ಮಾಡುವ ಯೋಧನೆ ಮಾಡುವೆ ವಂದನೆ, ನವ ಮಾಸ ಹೊತ್ತು ಮುಂದಿದ್ದು ನವ ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ